ಹಳ್ಳವನ್ನು ನಾಡಿಯೇ ನೀರು ಹರಿಯುತ್ತದೆ. ಒಳ್ಳೆಯ ಮನಸ್ಸನ್ನು ನಾಡಿಯೇ ಒಳ್ಳೆಯ ಭಾವನೆಗಳು ಮೂಡುತ್ತದೆ. ಒಳ್ಳೆಯ ಭೂಮಿಯಲ್ಲಿಯೇ ಪೈರುಗಳು ಫಲವತ್ತಾಗಿ ಬೆಳೆಯುತ್ತದೆ. ಮರುವತ್ತೂರಿನಲ್ಲಿ ಮಾತ್ರವೇ ಮಹಿಮೆ ಉಂಟು. ವಿವರಣೆ: ಸಹಜವಾಗಿ ನೀರು ಹಳ್ಳದತ್ತಲೇ ಹರಿಯುತ್ತದೆ. ಮನಸ್ಸಿನಲ್ಲಿ ಕೊಳಕು ಭಾವನೆಯನ್ನು ಹೆಚ್ಚಾಗಿ ತುಂಬಿಕೊಂಡಿರುವವರಿಗೆ ಒಳ್ಳೆಯ ಭಾವನೆಗಳು ಮೂಡಲು ಸಾಧ್ಯವಿಲ್ಲ. ಬರಡಾದ ಭೂಮಿಯಲ್ಲಿ ಒಳ್ಳೆಯ ಪೈರು ಬೆಳೆಯಲು ಆಗುವುದಿಲ್ಲ. ಆ ನೆಲದಲ್ಲಿ ಸರಿಯಾದ ರೀತಿ ಮಣ್ಣನ್ನು ಬದಲಾಯಿಸಿ ನೀರನ್ನು ಹಾಯಿಸಿ ಕೃಷಿಗೆ ತಕ್ಕಂತೆ ಆ ಜಾಗವನ್ನು ಬದಲಿಸಿದ ನಂತರವೇ ಅಲ್ಲಿ ಪೈರು ಬೆಳೆಯಲು ಸಾಧ್ಯವಾಗುತ್ತದೆ. ಮರುವತ್ತೂರು ಸಿದ್ಧ ಮಹಾಪುರುಷರು ನೆಲೆಸಿರುವ ಊರು. ಇಲ್ಲಿ ಸ್ವಯಂಭೂಲಿಂಗವು ತಾನಾಗಿಯೇ ಉದ್ಭವಗೊಂಡಿತು. ತಾಯಿ ಆದಿಪರಾಶಕ್ತಿಯು ಅಡಿಗಳಾರಾಗಿ ಅವತರಿಸಿದ್ದಾಳೆ. ಆದ್ದರಿಂದ ಮರುವತ್ತೂರಿಗೆ ಮಹಿಮೆಯುಂಟು. ಆಗಾಗ ಮರುವತ್ತೂರಿಗೆ ಹೋಗಿ ಆ ತಾಯಿಯ ವಿಶೇಷವಾದ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಪೂಜ್ಯನೀಯ ಗುರು ಬಂಗಾರು ಅಮ್ಮನವರು ಹೇಳಿಕೊಟ್ಟಿರುವ ಹಲವಾರು ಆರಾಧನಾ ನಿಯಮಗಳನ್ನು ಅನುಸರಿಸಿ ಮನಸ್ಸನ್ನು, ಮನದಲ್ಲಿ ಮೂಡುವಂತಹ ಭಾವನೆಗಳನ್ನು ಶುದ್ಧಪಡಿಸಿಕೊಳ್ಳಬಹುದು. ಮಂತ್ರಪಠನೆ ಮಾಡುವುದರಿಂದ ಮನಃಶಾಂತಿ, ನೆಮ್ಮದಿ ನಮಗೆ ಪ್ರಾಪ್ತಿಯಾಗುತ್ತದೆ. ಓಂ ಶಕ್ತಿ.